ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 10 ಪೇಜ್ ನಂಬರ್ 128. ಇಸ್ರೇಲರ ಪರಿಶುದ್ಧನು ಸೃಷ್ಟಿಕರ್ತನೂ ಆದ ಯಹೋವನ ಮಾತನ್ನು ಕೇಳಿರಿ. ಭವಿಷ್ಯತ್ತುಗಳ ವಿಷಯವಾಗಿ ನನ್ನನ್ನು ವಿಚಾರಿಸಿರಿ. ನಾನೇ ನಿರ್ಮಿಸಿದ ನನ್ನ ಮಕ್ಕಳ ವಿಷಯದಲ್ಲಿ ನನಗೆ ಏನನ್ನು ವಿಧಿಸಿದರೂ ವಿಧಿಸಿರಿ. ಭೂಲೋಕವನ್ನುಂಟು ಮಾಡಿ ಅದರಲ್ಲಿನ ಮನುಷ್ಯರನ್ನು ಸೃಷ್ಟಿಸಿದವನು ನಾನೇ. ನನ್ನ ಕೈಗಳೇ ಆಕಾಶ ಮಂಡಲವನ್ನು ಹರಡಿದವು. ನಕ್ಷತ್ರ ಸೈನ್ಯಕ್ಕೆ ಅಪ್ಪಣೆ ಕೊಟ್ಟವನೂ ನಾನೇ. ಯೆಶಾಯ 45:11-12. ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯಹೋವನ ಮಾತನ್ನು ಕೇಳಿರಿ. ಆತನೇ ದೇವರು, ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದವನು. ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನನಿವಾಸಕ್ಕಾಗಿಯೇ ಸೃಷ್ಟಿಸಿದನು. ಈತನು ಹೀಗನ್ನುತ್ತಾನೆ, ನಾನೇ ಯಹೋವನು, ಇನ್ನು ಯಾವನೂ ಅಲ್ಲ. ಯೆಶಾಯ 45:18. ದೇವರಿಗೆ ಆದೇಶ ಕೊಡುವ ಅಧಿಕಾರ ಯಾರಿಗೂ ಇರುವುದಿಲ್ಲ. ಆತನು ಭೂಲೋಕವನ್ನು ಸ್ಥಾಪನೆ ಮಾಡಿದರೆ ಆತನು ಅದನ್ನು ಶೂನ್ಯವಾಗಿರಲೆಂದು ಸೃಷ್ಟಿಸದೆ ಜನನಿವಾಸಕ್ಕಾಗಿಯೇ ರೂಪಿಸಿದನು. ಅದರಲ್ಲಿ ಪುನವಶಗೊಂಡವರು, ಪರಿಪೂರ್ಣ ಮಾನವರು ವಾಸಿಸುವಂತೆ ಮಾಡಿದರೆ ದೇವರಿಗೆ ದುರಾಗಿ ಮಾತನಾಡುವುದಕ್ಕೆ ನೀನು ಎಷ್ಟರವನು? ಅವರ ಪ್ರಕೃತಿಯನ್ನು ಬದಲಾಯಿಸಿ ಅವರೆಲ್ಲರನ್ನು ಆತ್ಮಿಕ ಪ್ರವೃತ್ತಿಗೆ ಅಥವಾ ದೇವದೂತರಂತೆ ಅಥವಾ ಆತನ ಸ್ವಂತ ದೈವಿಕ ಪ್ರವೃತ್ತಿಗೆ ಬದಲಾಯಿಸದೆ ಇರುವುದು ನ್ಯಾಯವಲ್ಲವೆಂದು ದೇವರಿಗೆ ಉತ್ತರಿಸಲು ನಾವು ಯಾರು? ದೇವರ ವಾಕ್ಯಕ್ಕೆ ಉಚಿತವಾದ ನಮ್ರತೆಯಿಂದ ಬರಲಿರುವ ವಿಷಯಗಳ ಬಗ್ಗೆ ಕೇಳುವುದನ್ನು ಹೊರತುಪಡಿಸಿ ಆತನಿಗೆ ಆಜ್ಞಾಪಿಸಿ ಅಥವಾ ಖಂಡಿತವಾಗಿ ನಮ್ಮ ಆಲೋಚನೆಗಳನ್ನು ಅವನು ಕೊಂಡೊಯ್ಯಬೇಕು ಎಂದು ಕೇಳುವುದು ಎಷ್ಟು ಸರಿ? ಕರ್ತನೆ, ನಿನ್ನ ಸೇವಕರನ್ನು ದುರಹಂಕಾರದ ಪಾಪದಿಂದ ಹಿಂದಕ್ಕೆ ತಳ್ಳು. ಅವರು ನಮ್ಮ ಮೇಲೆ ದೊರೆತನ ಮಾಡದಿರಲಿ. ದೇವರ ಮಕ್ಕಳು ಯಾರೂ ದೇವರಿಗೆ ಉದ್ದೇಶಪೂರ್ವಕವಾಗಿ ಆದೇಶ ಕೊಡಲಾರರು ಎಂಬುದಾಗಿ ನಾವು ನಂಬುತ್ತೇವೆ. ಆದಾಗ್ಯೂ ಎಷ್ಟು ಸುಲಭವಾಗಿ ಬಹುತೇಕ ಅರಿವಿಲ್ಲದೆ ಅನೇಕರು ಈ ತಪ್ಪಿನಲ್ಲಿ ಬೀಳುವವರಲ್ಲವೇ? ಮಾನವ ಕುಲವು ಸೃಷ್ಟಿಯಿಂದ ದೇವರ ಮಕ್ಕಳು, ಆತನ ಕೈಕೆಲಸ ಮತ್ತು ಅವರ ಬಗ್ಗೆ ಆತನ ಯೋಜನೆಯು ಆತನ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬಹಿರಂಗಗೊಂಡಿದೆ. ಪೌಲನು ಹೇಳದಂತೆ ಮೊದಲ ಮನುಷ್ಯನು ಮಣ್ಣಿನಿಂದ ಹುಟ್ಟಿದವನು, ಮಣ್ಣಿಗೆ ಸಂಬಂಧಪಟ್ಟವನು, ಮತ್ತು ಆತನ ಸಂತಾನವು ಸುವಾರ್ಥ ಸಭೆಯನ್ನು ಹೊರತುಪಡಿಸಿ ಪುನರುತ್ಥಾನದಲ್ಲಿ ಇನ್ನೂ ಭೂಲೋಕದಿದ್ದಾಗಿರುತ್ತದೆ, ಭೂಲೋಕಕ್ಕೆ ಹೊಂದಿಕೆ ಆಗುತ್ತದೆ. 1 ಕೊರಿಂಥ 15:38-49. ಮಾನವರು ದೇವದೂತರುಗಳಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಸೃಷ್ಟಿಸಲ್ಪಟ್ಟಿದ್ದಾನೆ. ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಧರಿಸಿದವನಾಗಿದ್ದಾನೆ. ಎಲ್ಲವುಗಳ ಮೇಲೆ ಪ್ರಭುತ್ವವನ್ನು ಪಡೆದಿದ್ದಾನೆ ಎಂದು ದಾವಿದನು ಪ್ರಕಟಿಸುತ್ತಾನೆ. ಕೀರ್ತನೆ 8:4-8. ಪೇತ್ರನು ಮತ್ತು ನಮ್ಮ ಕರ್ತನು ತಮ್ಮ ಭೂಲೋಕದ ಆದಿಯಿಂದ ಇದ್ದ ಎಲ್ಲಾ ಪ್ರವಾದಿಗಳು ಲೋಕವು ಉಂಟಾದಂದಿನಿಂದ ಮನುಕುಲವು ಮಹಿಮಾಪೂರ್ಣತೆಗೆ ಪುನರ್ವಶ ಹೊಂದಿಕೊಂಡು ಭೂಲೋಕದ ಮೇಲೆ ಅದರ ಪ್ರತಿನಿಧಿಯಾದ ಆದಾಮನಿಗಿದ್ದ ಪ್ರಭುತ್ವವನ್ನು ಪುನಃ ಪಡಕೊಳ್ಳಬೇಕಾಗಿದೆ ಎಂದು ಪ್ರಕಟಿಸಿದ್ದಾರೆ. ಅಪೊಸ್ತಲರ ಕೃತ್ಯಗಳು 3:19-21. ಈ ಭಾಗವನ್ನು ದೇವರು ಮಾನವ ಕುಲಕ್ಕೆ ನೀಡಲು ಆರಿಸಿಕೊಂಡಿದ್ದಾನೆ. ಎಂತಹ ಮಹಿಮಾಯುತ ಹಂಚಿಕೆ! ಪಾಪದ ನಿಮಿತ್ತ ಇನ್ನೂ ಪ್ರಚಲಿತವಾಗಿರುವ ಭಾವನೆ, ದುಃಖ, ತೊಳಲಾಟ, ಅಪಮಾನ, ಪತನ, ಕಷ್ಟ, ಸಂಕಷ್ಟ ಮತ್ತು ವಿಪತ್ತುಗಳ ದೃಶ್ಯಗಳಿಗೆ ನಿಮ್ಮ ಕಣ್ಣುಗಳನ್ನು ಕ್ಷಣಕಾಲ ಮುಚ್ಚಿ ವೀಕ್ಷಿಸಿರಿ ಮತ್ತು ನಿಮ್ಮ ಮಾನಸಿಕ ದೃಷ್ಟಿಯಲ್ಲಿ ಪರಿಪೂರ್ಣವಾದ ಭೂಲೋಕದ ಮಹಿಮೆಯನ್ನು ಚಿತ್ರಿಸಿಕೊಳ್ಳಿ. ಪಾಪದ ಯಾವುದೇ ಕಳಂಕವು ಪರಿಪೂರ್ಣ ಸಮಾಜದ ಸಾಮರಸ್ಯ ಮತ್ತು ಶಾಂತಿಯನ್ನು, ಮಹಿಮೆಯನ್ನು ಮಾರ್ಪಾಡುಗೊಳಿಸಲಾರರು. ಯಾವುದೇ ಕಹಿ ಆಲೋಚನೆಯಲ್ಲ, ಯಾವುದೇ ನಿಷ್ಕುರಣ ನೋಟ ಅಥವಾ ಮಾತು ಇರಲಾರದು. ಪ್ರೀತಿಯು ಪ್ರತಿ ಹೃದಯದಲ್ಲಿ ಹೊಕ್ಕಿ ಹರಿಯುವುದು, ಪ್ರತಿಯೊಂದು ಹೃದಯದಲ್ಲಿಯೂ ಅಪ್ತುತ್ವದ ಪ್ರತಿಕ್ರಿಯೆ ಉಂಟು ಮಾಡುತ್ತದೆ, ಮತ್ತು ಪ್ರತಿಯೊಂದು ಕ್ರಿಯೆಯು ಅಪರೂಪಕರವನ್ನು ಗುರುತಿಸುತ್ತದೆ. ಅನಾರೋಗ್ಯವೆಂಬುದು ಇನ್ನು ಮೇಲೆ ಇರುವುದಿಲ್ಲ. ಯಾವುದೇ ನೋವು ಬೇನೆಯೂ ಇರುವುದಿಲ್ಲ. ಕೊಳೆಯುವ ಯಾವ ಕುರುಹು ಇರುವುದಿಲ್ಲ. ಅಂತಹ ಸಂಗತಿಗಳ ಭಯವೂ ಸಹ ಇರುವುದಿಲ್ಲ. ನೀವು ಇದುವರೆಗೆ ನೀಡಿರುವ ಮಾನವ ರೂಪದ ಲಕ್ಷಣದ ತುಲನಾತ್ಮಕವಾದ ಆರೋಗ್ಯ ಮತ್ತು ಸೌಂದರ್ಯದ ಎಲ್ಲ ಚಿತ್ರದ ಬಗ್ಗೆ ಆಲೋಚಿಸಿರಿ ಮತ್ತು ಪರಿಪೂರ್ಣವಾದ ಮಾನತ್ವವು ಇನ್ನು ಎಲ್ಲ ಸೌಂದರ್ಯತೆಯನ್ನು ಮೀರುತ್ತಾಗಿದೆ ಎಂಬುದನ್ನು ತಿಳಿದುಕೊಳ್ಳಿರಿ. ಅಂತರಂಗ ಶುದ್ಧತೆ ಮತ್ತು ಮಾನಸಿಕ ಮತ್ತು ನೈತಿಕ ಪರಿಪೂರ್ಣತೆಯು ಪ್ರತಿಯೊಂದು ಪ್ರಜಲಿಸುವ ಚರಹೆಯನ್ನು ಮುದ್ರಿಸುತ್ತದೆ. ಭೂಲೋಕದ ಸಮಾಜವು ಈ ರೀತಿಯಾಗಿರುತ್ತದೆ. ದುಃಖಿಸುವ
ವಿಯೋಗಿಗಳ ಎಲ್ಲ ಕಣ್ಣೀರುಗಳು ಒರೆಸಿ ಹಾಕಲ್ಪಡುವವು. ಈ ರೀತಿಯಲ್ಲಿ ಅವರ ಪುನರುತ್ಥಾನ ಕಾರ್ಯವು ಸಂಪೂರ್ಣಗೊಂಡಿದೆ ಎಂಬುದನ್ನು ಗ್ರಹಿಸಿಕೊಳ್ಳುವರು. ಪ್ರಕಟಣೆ 21ನೇ ಅಧ್ಯಾಯ 4ನೇ ವಚನ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.